ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೋಹಿನಿ ಪ್ರೇತಶಾಪ, ಪ್ರೇತ ಕಾಟ, ಪ್ರೇತ ಬಾಧೆ, ಇದನ್ನು ಹೇಗೆ ನೋಡೋದು ಅನ್ನೋದನ್ನು ಒಂದು ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ನೋಡೋಣ. ಮೊದಲು ಮೋಹಿನಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಆ ಮೋಹಿನಿ ಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಈ ವಿಚಾರವನ್ನು ಹೇಳೋಣ. ಓಂ ನಮೋ ಭಗವತೆ ವೀರ್ಯ ಮೋಹಿನಿ ಪುರುಷ ವೀರ್ಯವಾಸಿನಿ ಪುರುಷ ಬಲವಾಸಿನಿ ಪುರುಷ ಯಕ್ಷಿಣಿ ನಿಗ್ರಹ ಸಮೂಹೆ ಘನಶಕ್ತಿ ಶಕ್ತಲೋಲನಿ ಶಕ್ತಪೇರು ಆದಿಶಕ್ತಿ ಮಹಾಕಾಳಿ ಭದ್ರಕಾಳಿ ಮಲಯಾಳಿ ದೇವತಾ ಮಾಂ ಓಂ ಓಂ ಜಂ ಹೇ ಮಂ ಓಂ ಪಟು ಸ್ವಾಹ. ಆ ಓಂ ನಮೋ ಭಗವತೆ ಆ ವೀರ್ಯ ಮೋಹಿನಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ನಮೋ ಭಗವತೆ ವೀರ್ಯ ಮೋಹಿನಿ ಅಂತ ಹೇಳ್ತಾ ಆ ಮೋಹಿನಿ ಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಪ್ರೇತ ಶಾಪದ ಬಗ್ಗೆ ಮಾತಾಡೋಣ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ನನಗೆ ಪ್ರೇತ ಬಾಧೆ ಇದೆಯಾ, ಮೋಹಿನಿ ಕಾಟ ಇದೆಯಾ ಅಂತ ಕೇಳ್ತಾರೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ಪ್ರಶ್ನಾ ಶಾಸ್ತ್ರದ ಸಮಯವನ್ನು ನಾವು ಅವಲೋಕನೆ ಮಾಡಿದಾಗ 29/6/2024 8:28 ರಾತ್ರಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ಲಗ್ನ ಮಕರ ಲಗ್ನ, ಮಾಂದಿಯು ಬಾಧಕನ ಜೊತೆಯಲ್ಲಿ ಇರೋ ಕಾರಣ, ಮಕರಕ್ಕೆ ಬಾಧಕ ಮಂಗಳ, ಆ ಮಂಗಳನ ಜೊತೆಯಲ್ಲಿರೋ ಕಾರಣ, ಆ ಕುಜನ ಮಂಗಳನ ಕ್ಷೇತ್ರದಲ್ಲೇ ಇರೋದರಿಂದ ಇದಕ್ಕೆ ಮೋಹಿನಿ ಮತ್ತು ಪ್ರೇತಶಾಪ ಇದೆ ಅಂತ ಗೊತ್ತಾಗ್ತದೆ. ಇಂತಹ ಪ್ರೇತವು ಅಥವಾ ಮೋಹಿನಿ ಗ್ರಹ ಅಂತ ನಾವು ಅಂದಾಗ ಅದು ಕುಜನ ಕ್ಷೇತ್ರದಲ್ಲೇ ಇದ್ದು ಕುಜನ ಬಾಧಕನಾಗಿ ಅವನ ಜೊತೆಯಲ್ಲಿ ಮಾಂದಿ ಇರೋದರಿಂದ ಅಗ್ನಿ ಶಸ್ತ್ರ ಮೊದಲಾದವುಗಳಿಂದ ಮರಣ ಹೊಂದಿರತಕ್ಕಂಥ ಪ್ರೇತ, ಆ ಪ್ರೇತ ಬಾಧೆಯವರನ್ನ ಕಾಡ್ತಾ ಇದೆ. ಹಾಗೆಯೇ ಆ ಮಾಂದಿ ಅಂತಕ್ಕಂಥವನು ರಾಶಿಯಲ್ಲಿ ಮೇಷ ಅಂದರೆ ಪುರುಷ ರಾಶಿಯಲ್ಲಿದ್ದು ನವಾಂಶದಲ್ಲಿ ಸ್ತ್ರೀಯ ನವಾಂಶದಲ್ಲಿ ಇರೋದರಿಂದ ಪುರುಷ ಪ್ರೇತದ ರೀತಿ ಇರುತ್ತೆ, ಆದರೆ ಅದು ಸ್ತ್ರೀ ಪ್ರೇತ. ಆ ಸ್ತ್ರೀ ಪ್ರೇತವು ಪುರುಷನ ಪರಾಕ್ರಮದಂತೆ ಅದು ಬಾಧೆಯನ್ನು ಕೊಡ್ತದೆ. ಹಾಗೆಯೇ ಈ ಮಾಂದಿಯು ಚತುರ್ಥ ಸ್ಥಾನದಲ್ಲಿ ಚತುರ್ಥಾಧಿಪತಿಯ ಜೊತೆಯಲ್ಲಿ ಇರೋದರಿಂದ ಮಾತೃ ಕಡೆಯ ತಾಯಿಯ ಕಡೆಯ ಪ್ರೇತ ಅಂತ ನಮಗೆ ಗೊತ್ತಾಗ್ತದೆ. ಹಾಗೆಯೇ ಈ ಪ್ರೇತ ಬಾಧೆಯನ್ನು ಹೇಳುವಾಗ ನಾವು ಮಾತೃ ಮಾತೃ ಸಮಾನ ರಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಬಂಧು ಬಳಗದ ಅಂತ ಕೂಡ ಗೊತ್ತಾಗ್ತದೆ. ಹಾಗೆಯೇ ಈ ಮಾಂದಿಯು ಚರರಾಶಿಯಲ್ಲಿ ಇರೋ ಕಾರಣ ಹಳೆಯ ಪ್ರೇತ, ತುಂಬ ಹಳೆದಿದು, 2-3 ಪ್ರೇತಗಳ ಬಾಧೆ ಇದೆ ಅಂತ ಗೊತ್ತಾಗ್ತದೆ. 2-3 ಪ್ರೇತಗಳ ಬಾಧೆ ಇವರನ್ನು ಕಾಣ್ತಾ ಇದೆ, ಮಾತೃ ಹೌದು ಮಾತೃ ಕಡೆಯವರು ಹೌದು. ಹಾಗೆಯೇ ಇಲ್ಲಿ ಪ್ರೇತ ಅಂತಕ್ಕಂಥದ್ದು ಪ್ರೇತದ ವಯಸ್ಸು ಅಂತಂದಾಗ 1 ವರ್ಷದಿಂದ
ಮೂರು ವರ್ಷದ ಒಳಗಡೆ ಇರತಕ್ಕಂಥದ್ದು ಒಂದು ಪ್ರೇತ, ಹಾಗೆಯೇ ಮಾತೃ ಕಡೆಯಿಂದ ಮತ್ತೊಂದು ಪ್ರೇತ. ಈ ಪ್ರಶ್ನಕರ್ತನಿಗೆ ಎರಡು ಮೂರು ಪ್ರೇತ ಬಾಧೆಯ ಜೊತೆಯಲ್ಲಿ ಮೋಹಿನಿ ಗ್ರಹದ ಕಾಟವೂ ಇರುವುದರಿಂದ ಇವರಿಗೆ ಪರಿಹಾರ ಮಾಡಲೇಬೇಕಾಗ್ತದೆ. ಯಾವ ರೀತಿಯಾಗಿರ್ತಕ್ಕಂಥ ತಾಪತ್ರಗಳು ಒಳಗಾಗಿರ್ತಾರೆ ಅಂದರೆ, ಏನು ಬಾಧೆ ಆಗುತ್ತೆ ಅಂದರೆ, ಇವರು ವಿವಾಹಿತರಾದರೆ ಪುತ್ರರ ಮರಣ ಉಂಟಾಗ್ತದೆ ಅಥವಾ ಪುತ್ರರ ಸಮಾನವಾಗಿರ್ತಕ್ಕಂಥ ಮರಣ ಉಂಟಾಗ್ತದೆ. ವಿವಾಹ ಆಗಿಲ್ಲ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ರೋಗಕ್ಕೆ ತುತ್ತಾಗ್ತಾರೆ. ಇತರ ಅನರ್ಥಗಳಾಗ್ತದೆ, ಮಾನಸಿಕ ನೆಮ್ಮದಿ ಇಲ್ಲದೆ ಮಾನಸಿಕ ಚಿಂತೆಗೆ ಗುರಿ ಆಗ್ತಾರೆ. ಹೀಗಿದ್ದಾಗ ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೆ ಆದರೆ, ಪರಿಹಾರಾರ್ಥಾಗಿ ತಿಲತರ್ಪಣ, ತಿಲಹವನ, ಬ್ರಾಹ್ಮಣರ ಭೋಜನ, ಆನಂತರ ಒಂದು ಕಟ್ಟನ್ನು ಒಡೆದು ಮತ್ತೆ ಕಟ್ಟು ಮಾಡಿ ಅಷ್ಟ ದಿಗ್ಬಂಧನವನ್ನು ಮಾಡಿ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ಒಂದು ಮೋಹಿನಿ ಯಂತ್ರವನ್ನು ಧಾರಣೆ ಮಾಡಿಕೊಂಡಿದ್ದೆ ಆದರೆ, ಈ ಪ್ರಶ್ನಕರ್ತರಿಗೆ ಹಿಡಿದಿರತಕ್ಕಂಥ ಪ್ರೇತಬಾಧೆ ಬಿಟ್ಟೋಗ್ತದೆ.